साथियों, दक्षिण भारत के फिशरीज सेक्टर में भी एक्सपोर्ट बढ़ाने की बहुत संभावना है। फिशरीज सेक्टर को मजबूत करने के लिए सरकार तीन स्तरों पर काम कर रही है। पहला, गांवों में मछली पालन को बढ़ावा, मछुआरे भाई बहनों को आर्थिक मदद। दूसरा, ब्लू रिवॉल्यूशन स्कीम के तहत नावों का आधुनिकीकरण। और तीसरा, मछली के व्यापार और कारोबार से जुड़े आधुनिक इंफ्रास्ट्रक्चर का निर्माण। दक्षिण भारत ಮೀನುಗಾರಿಕೆಯನ್ನು ಹೆಚ್ಚಳ ಮಾಡಲಿಕ್ಕೂ ಕೂಡ ಬಹಳ ದೊಡ್ಡದಾದಂಥ ಅವಕಾಶ ಇದೆ. ಆದ್ದರಿಂದ ಈ ಕ್ಷೇತ್ರದಲ್ಲಿ ಹೆಚ್ಚಳ ಮಾಡಲಿಕ್ಕೆ ನಾವು ಮೂರು ಸ್ತರದ ಒಂದು ಕೆಲಸಗಳನ್ನು ನಾವು ಕ್ರಮವನ್ನು ಕೈಗೊಳ್ತಾ ಇದ್ದೇವೆ. ಮೊದಲನೇದು ಹಳ್ಳಿಗಳಲ್ಲಿ ನಮ್ಮ ಗ್ರಾಮಗಳಲ್ಲಿ ಅದಕ್ಕೆ ಹೆಚ್ಚು ಹೆಚ್ಚು ಆದ್ಯತೆಯನ್ನು ಕೊಡೋದು, ಅದನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡೋದು ಮತ್ತು ಅವರಿಗೆ ಆರ್ಥಿಕವಾದಂಥ ಒಂದು ಸಹಾಯವನ್ನು ಮಾಡೋದು. ಎರಡನೇದು ಬ್ಲೂ ರೆವಲ್ಯೂಷನ್ನ ಮೂಲಕ, ನೀಲಿ ಕ್ರಾಂತಿಯ ಮೂಲಕ ಅವರಿಗೆ ಹೊಸ ಆಧುನೀಕರಣವಾದಂಥ ಹೊಸ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕೊಡುವಂಥದ್ದು. ಮೂರನೇದ್ದು ಅವರಿಗೆ ಆಧುನಿಕ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕೊಡುವಂಥ ಕೆಲಸವನ್ನು, ನಿರ್ಮಾಣ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಭಾಯಿಯವರ ಬಹನೋ, ಮಛಲಿ ಪಾಲಕೋಕೋ किसान क्रेडिट कार्ड की सुविधा से जोड़ा जा चुका है। मछली पालकों की सहूलियत के लिए बड़ी नदियों और समंदर में नए फिशिंग हार्बर बनाए जा रहे हैं। आधुनिक इंफ्रास्ट्रक्चर के लिए 7,500 करोड़ रुपए का विशेष फंड भी बनाया गया है। ಮೀನುಗಾರರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಮತ್ತು ಮೀನುಗಾರರಿಗೆ ಹೊಸ ರೀತಿಯಾದಂಥ ಒಂದು ಮೀನು ಬಂದರವನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ನಾವು ಮಾಡಲಿಕ್ಕೆ ಹೊರಟಿದ್ದೇವೆ. ಅದೇ ರೀತಿ ಆಧುನಿಕವಾದಂಥ ಇನ್ಫ್ರಾಸ್ಟ್ರಕ್ಚರ್ನ ಒಂದು ಮಾಡಲಿಕ್ಕೆ 7,000 ಕೋಟಿ ರೂಪಾಯಿಯ ಒಂದು ವಿಶೇಷವಾದಂಥ ಫಂಡನ್ನು ನಾವು ಮಾಡಲಿಕ್ಕೆ ಹೊರಟಿದ್ದೇವೆ. ಸರ್ಕಾರ ದ್ವಾರ नावों के आधुनिकीकरण के लिए ब्लू रिवॉल्यूशन स्कीम के लिए राज्यों को 2500 करोड़ रुपए से अधिक दिए गए हैं। डीप सी फिशिंग के लिए मछुआरों की नावों का आधुनिकीकरण किया जा रहा है और इसरो की मदद से मछुआरों की सुरक्षा के लिए नेविगेशन डिवाइस नावों में लगाए जा रहे हैं। आज यहां तमिलनाडु और कर्नाटक के अनेक किसानों को इसका लाभ लेते हुए आपने अभी अभी मंच पर देखा है। सरकार मूलक इवत्तु होस बोटुगळ आधुनिक आधुनिकीकरण, दोणिगळ आधुनिकीकरण मत्तु ब्लू रेजल्यूशन मूलक ई एल्ल संगतिगळन्नु माड्लिक्के राज्यगळिगे 2,500 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಆಳವಾದ ಸಮುದ್ರದಲ್ಲಿ ಮೀನುಗಾರಿಕೆಯನ್ನು ಮಾಡಲಿಕ್ಕೆ ಇವತ್ತು ಈ ಬೋಟ್ಗಳಲ್ಲಿ ಆಧುನೀಕರಣ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮತ್ತು ಮೀನುಗಾರರ ಸುರಕ್ಷೆಗಾಗಿ ಇಸ್ರೋದ ಸಹಾಯದಿಂದ ವಿಶೇಷವಾದಂಥ ಉಪಕರಣವನ್ನು, ಒಂದು ಡಿವೈಸನ್ನು ಅವರಿಗೆ ನಾವು ಮಾಡಿಕೊಟ್ಟಿದ್ದೇವೆ. ಇವತ್ತು ತಮಿಳುನಾಡು ಮತ್ತು ಕರ್ನಾಟಕದ ಅನೇಕ ಈ ಮೀನುಗಾರರಿಗೆ ಇಲ್ಲಿ ಇದರ ಲಾಭ ಸಿಕ್ಕಿರುವುದನ್ನು ತಾವು ನೋಡಿದ್ದೀರಿ.